ಪ್ರತಿಯೊಂದು ವಚನದ ಅರ್ಥ ನಮ್ಮ ಮಕ್ಕಳು ತಿಳ್ಕಂತಾವ್ರು. ಇವಾಗ ನಮ್ಗೊಂದು ಏನಪ್ಪ ಖುಷಿ ಅಂತಂದ್ರೆ, ಇಲ್ಲಿರ್ತಕ್ಕಂಥ 300 ಜನದಲ್ಲಿ ಒಂದು 150 ಜನ ಒಂದು ವಚನ ಹೇಳಿ ಅಂತಂದ್ರೆ ಆಡ್ತಾರೆ. ಇದಕ್ಕಿಂತ ಸಾರ್ಥಕವಾಗಿರ್ತಕ್ಕಂಥದ್ದು ಏನೈತೆ? ಯಾಕೆ ನಾನು ಮಾತನ್ನು ಹೇಳ್ತೀನಿ ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಕಲ್ಸ್ಕೊಡ್ತೀವೋ ಅಷ್ಟು ಸಮಾಜಕ್ಕೆ ಅವ್ರು ಕಲ್ಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ನನಗಂತೂ ಬಹಳ ಖುಷಿ ಐತೆ ನಮ್ಮ ಮಕ್ಕಳು ವೇದಿಕೆ ಮೇಲೆ ಬಂದಂತಕ್ಕ. ನಿಮ್ಗೆ ಎಷ್ಟೈತೋ ಇಷ್ಟವಾಗಿ ಗೊತ್ತಿಲ್ಲ. ನಂಬರ್ ಎಷ್ಟು ಮುಖ್ಯನೋ, ಮಕ್ಕಳಿಗೆ ಒಬ್ಬರ ಹತ್ರ ಮಾತನಾಡಬೇಕಾದ ಧೈರ್ಯ ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥ. ಇದೊಂದು ಈ ವರ್ಷದ ಮೊದಲನೆಯ ಕಾರ್ಯಕ್ರಮ. ಮೊದಲನೆಯ ಕಾರ್ಯಕ್ರಮದ ಒಂದು ವಿಶೇಷ, ನಮ್ಮ 10ನೇ ತರಗತಿಯ ಬಹುತೇಕ ವಿದ್ಯಾರ್ಥಿಗಳಿಗೆ ತಾಯಂದಿರ ಆಶೀರ್ವಾದ ಪ್ರತಿನಿತ್ಯ ಮನೆಯಲ್ಲಿ ಸಿಗ್ತಕ್ಕಂಥದ್ದು, ಅದೇನು ವಿಶೇಷ ಏನಲ್ಲ. ಇವತ್ತು ನಮ್ಮಲ್ಲೇನಪ್ಪ ವಿಶೇಷ ಅಂತಂತಂದ್ರೆ, ತಾಯಂದಿರು ಬಂದು ತಮ್ಮ ಶಾಲೆಯಲ್ಲಿ ಪಾಠಪೂಜೆ ಮಾಡಿ ನನ್ನ ಮಗನಿಗೆ ಆಯುರು ಆರೋಗ್ಯ ಐಶ್ವರ್ಯ ಮತ್ತು ವಿದ್ಯಾವನ್ನ ವೃದ್ಧಿ ಮಾಡ್ತಕ್ಕಂಥ ಒಂದು ಆಶೀರ್ವಾದ ಮಾಡ್ತಕ್ಕಂಥದ್ದು ಎಲ್ಲರ ಸಮ್ಮುಖದಲ್ಲಿ ಮಾಡಿರ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥ ದಿವಸ. ಇದು ತಾಯಂದಿರಿಗೂ ವಿಶೇಷ, ನಮ್ಮ ಮಕ್ಕಳಿಗೂ ಕೂಡ ವಿಶೇಷ, ಜೊತೆಗೆ ನಮಗೂ ಕೂಡ ವಿಶೇಷ. ಕಾರಣ ಏನಪ್ಪ ಅಂತಂತಂದ್ರೆ, ನಮ್ಮ ಕಾಲದಲ್ಲಿ ಯಾರು ಆಚರಣೆ ಇಲ್ಲ, ಗೊತ್ತೂ ಇಲ್ಲ, ಆಚರಣೆ ಇಲ್ಲ, ಗೊತ್ತೂ ಇಲ್ಲ. ಅವತ್ತು ಯಾಕೆ ಅಂತಂತಂದ್ರೆ, ಬೆಳಿಗ್ಗೆ ಎದ್ದರೂ ಮನೇಲಿ ಏನಪ್ಪ ಅಂತಂತಂದ್ರೆ ಒಂದೇ ಮಾತ್ರ ಹೇಳ್ತೀನಿ, ನಮ್ಮ ಕೆಲಸ ಎಷ್ಟು ಬೇಕು ಮಾಡಿದೆ, ಕೆಲಸ ಎಷ್ಟು ಮುಗಿಸಿದೀಯಾ ಅಂತಕ್ಕಂಥ, ನನಗೆ ನಮಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಏನು ಮುಗಿಸಿದ್ಯಾ ಅಂತ ಕೇಳೋರೆ ಹೊರತು, ನೀನು ಓದ್ದ, ಬರ್ದ, ಊಟ ಮಾಡ್ದ, ಏನು ಮಾಡ್ತೀಯ ಅಂತ ಕೇಳಿದವರೇ ಅಲ್ಲ ತಂದೆ ತಾಯಿ. ಹೌದಲ್ವ, ನಮಗೆಲ್ಲ ಅನುಭವ ಆಯಿತು. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಮಕ್ಕಳುಗಳಿಗೆ ತಂದೆ ತಾಯಿ ಹೇಳೋದು ಒಂದೇ ಕೆಲಸ, ನೀನೇನೇ ಮನೆಯೊಳಗೆ ಒಂದು ಬೇಸದ ಕೆಲಸ ಮಾಡಬೇಡ, ಒಂದು ಕಸ ಗುಡಿಸ್ಬೇಡ, ಬಟ್ಟೆ ಒಗಿಬೇಡ, ಪಾತ್ರೆ ತೊಳಿಬೇಡ, ಅಡುಗೆ ಮಾಡಬೇಡ, ಅಡುಗೆ ಮನೆ ಕಡೆ ಮಕ್ಕನೇ ನೋಡಬೇಡ, ನೀನು ಯಾವಾಗಲೂ ಪುಸ್ತಕದ ಮಕ್ಕ ನೋಡ್ಕೊಂಡು ಕುಂತ್ಕೋ. ಹೌದಲ್ವ, ನಾವು ಹೇಳೋದೇ ಅಷ್ಟು, ನಮ್ಮನ್ನು ಕಷ್ಟ ಬಿಡಬೇಡ, ನೀನು ಸುಖವಾಗಿರ್ಬೇಕು ಅಂತಂದ್ರೆ ನೀನೇನು ಮಾಡಬೇಕು, 24 ಗಂಟೆ ನಿಮಗೆ ಎಷ್ಟು ಸಮಯ ಟೈಮ್ ಇಡ್ತದೋ ಮಲ್ಗ ಸಮಯ ಬಿಟ್ಟು ಇನ್ನು ಮಿಕ್ತಂತೆ ನೀನು ಆಟನೂ ಆಡಬೇಡ, ಟಿವಿನೂ ನೋಡಬೇಡ, ಏನೇಳಿ ಅವ್ರಿಗೆ ಮನೆಗೂ ಹೋಗಬೇಡ, ಸುಮ್ಮನೆ ಕಾಲ ಕಳಿಬೇಡ, ಮೊಬೈಲ್ ನೋಡಬೇಡ, ಸುಮ್ಮನೆ ಪುಸ್ತಕ ಓದ್ತಾ ಇರೋಂತ ಮಾತ್ರ ನಾವು ಹೇಳ್ತೀವಿ. ಆದರೆ ಅವು ಹೇಳಿದ್ದೆಲ್ಲ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮಾಡ್ತಾರೆ, ಓದೋದೊಂದು ಬಿಟ್ಟು ಹೌದಲ್ವ, ಇನ್ನು ಮಿಕ್ಕಿದೆಲ್ಲ ಮಾಡ್ತಾಯಿರ್ತಾರೆ. ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡ್ಬೇಡ ಅಂತಂತಂದ್ರೆ ಮಾಡೇ ಮಾಡ್ತಾರೆ. ಫ್ರೆಂಡ್ಸ್ ಜೊತೆ ಚಾಟ್ ಮಾಡಬೇಡ, ರೀಲ್ಸ್ ಮಾಡಬೇಡ, ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೇಡ, ಅದು ಸರಿ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ. ನಮ್ಮಮ್ಮ ನೋಡ್ಬಿಡ್ತಾರೆ ಅಂತ ಇನ್ನೊಂದು ಯಾವುದೋ ಒಂದು ಹೊಸ ಏನು ಮಾಡ್ತೀರ ನೀವು, ಪಾಸ್ವರ್ಡ್ ಅಲ್ಲ ಐ ಡಿ, ಹೊಸ ಬೇರೆ ಇನ್ನೊಂದು ಐ ಡಿ ಒಳಗಡೆ ನಾವೇನು ಮಾಡ್ತೀವಿ ಅಂತಂದರೆ ಮಾಡ್ಕೊಂಡು ಅದೆಲ್ಲ ರೀಲ್ಸ್ ಮಾಡಿ ಹಾಕ್ತಾ ಇರ್ತೀವಿ. ನಾವು ಯಾವ್ದೇ ಮಾಡಬೇಡಿ ಅಂತ ಹೇಳ್ತೀವೋ ಅದನ್ನೇ ಮಾಡ್ತೀವಿ. ಆದರೆ ವಿಶೇಷ ಏನಪ್ಪ ಅಂತಂದರೆ, ನಾವು ಪ್ರತಿ ವರ್ಷ ಈಗಾಗಲೇ 3 ವರ್ಷದಿಂದ ಕಾರ್ಯಕ್ರಮ ವಿಭಿನ್ನವಾಗಿ ಪ್ರತಿ ತಿಂಗಳನ್ನು ಕೂಡ ಆಚರಣೆ ಮಾಡ್ಕೊಂಬರ್ತಾರೆ. ಕೆಲವು ಪೇರೆಂಟ್ಸ್ಗೆಲ್ಲ ಆತಂಕ, ಏನು ಇವರು ಸ್ಕೂಲಲ್ಲಿ ಪದೇ ಫಂಕ್ಷನ್ ಫಂಕ್ಷನ್, ತಿಂಗಳು ಒಂದು ಫಂಕ್ಷನ್, ಸುಮ್ಮನೆ ಒಂದು ದಿವಸ ಎಲ್ಲ ವೇಸ್ಟ್ ಮಾಡ್ತಾರೆ, ಒಂದು ದಿವಸ ಎಲ್ಲ ಪಾಠನ ಏನು ಮಾಡ್ತಾರೆ, ಏನು ಮಾಡ್ತಾರೆ, ಹಾಳು ಮಾಡ್ತಾರೆ ಮಕ್ಕಳನ್ನ, ಒಂದು ದಿವಸ ಸಮಯನ ಹಾಳು ಮಾಡ್ತೀರಾ ಅಂತಕ್ಕಂಥದ್ದು ಬಹುತೇಕ ಪೋಷಕರಿಗೆ ನಿಮಗೆಲ್ಲ ಭಯ ಮತ್ತು ಆತಂಕ, ಸ್ಕೂಲಲ್ಲಿ ಏನಪ್ಪ ಏನಪ್ಪ ಅಂತಕ್ಕಂಥದ್ದು. ಆದರೆ ನಿಮ್ಮ ಆತಂಕ ದೂರ ಮಾಡ್ತಕ್ಕಂಥ ಈ ವೇದಿಕೆ ಮಕ್ಕಳಿಗೆ ನಿರ್ಮಾಣ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ನೋಡಿ, ಇವತ್ತೆಲ್ಲ ವೇದಿಕೆ ನಿರ್ವಹಿಸ್ತಿರ್ತಕ್ಕಂಥವ್ರು ಯಾರು, ಒಬ್ಬರನ್ನ ಮೇಷ್ಟ್ರು ಅವ್ರ ಕೆಂಪಾಣ್ ಮೇಷ್ಟ್ರು ಒಬ್ರು ಮ್ಯಾಲೆ ಬಿಟ್ಟರೆ ನಾಮೋದೆಲ್ಲೋ ಹೆಣ್ಣು ಮಕ್ಕಳೇ ಮೇಷ್ಟ್ರುಗಳೆಲ್ಲ ಅಲ್ಲೆಲ್ಲ ಕುಂತ್ಬಿಟ್ಟಾರೆ, ನಿಂತ್ಬಿಟ್ಟಾರೆ, ಯಾರೂ ಇಲ್ಲ. ಈ ಕಾರ್ಯಕ್ರಮ ಸಂಪೂರ್ಣ ನಿರ್ವಹಣೆ ಮಾಡ್ತಿರೋರು ಎಷ್ಟೇ ಕ್ಲಾಸ್ ಅವ್ರು, ಇವತ್ತು 10th ಇಯರ್ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮವನ್ನು ಹೆಂಗೆ ನಿರ್ವಹಿಸ್ಬೇಕು, ನಾವು ಯಾಕೆ ಕಾರ್ಯಕ್ರಮ ಆಚರಣೆ ಮಾಡಬೇಕು, ಸ್ವಂತಿಕೆಯನ್ನು ಕಲ್ಸ್ಕೊಡ್ತಕ್ಕಂಥ ಈ ವೇದಿಕೆ,
ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗಾಕ್ತಕ್ಕಂಥ ಒಂದು ವೇದಿಕೆ. ಅವಶ್ಯಕತೆ ಇದ್ದ ಅಂತಂದ್ರೆ ನೀವೆಲ್ಲ ಇದೇನು ಅವಶ್ಯಕತೆ, ಮಕ್ಕಳು ನಂಬರ್ ತಗೊಂಡ್ರೆ ಮಾತ್ರ ಅವಶ್ಯಕತೆ ಅಂತ ಹೇಳ್ತೀವಿ. ನಂಬರ್ ಎಷ್ಟು ಮುಖ್ಯನೋ ಮಕ್ಕಳಿಗೆ ಒಬ್ಬರ ಹತ್ರ ಮಾತನಾಡಬೇಕಾದ್ರೆ ಧೈರ್ಯ ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥ. ನೋಡಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರು ನಂಬರ್ ತಗೊಂಡ್ರೆ ಅವ್ರ ಅಪ್ಪ ಅಮ್ಮನ ಬಿಟ್ಟರೆ ಅವ್ರು ಚಿಕ್ಕಪ್ಪ ಚಿಕ್ಕಪ್ಪ ಅಂತವೇ ಮಾತಾಡೋದು. ಹ್ಞೂ ಏನು ಮನೆ ತಿಂಡಿ ಮಾಡ್ದ, ಹ್ಞೂ ಚೆನ್ನಾಗಿ ಓದ್ತಾ ಇದೆಯಾ, ಹ್ಞೂ ಅಷ್ಟೇ. ಆ ಚಿಕ್ಕಪ್ಪ ನೀನು ಹೆಂಗಿದೆಯಾ, ಚಿಕ್ಕಮ್ಮ ನೀನು ಹೆಂಗಿದೆಯಾ, ಅವನು ಹೆಂಗವನೆ, ನನ್ನ ತಮ್ಮನ ಹೆಂಗವನೆ, ನಮ್ಮ ತಂಗಿ ಹೆಂಗವಳೆ, ಒಂದೇ ಒಂದು ಮಾತಾಡೋದು. ಯಾಕೆ ಅಂದ್ರೆ ನಾವು ಯಾರೂ ಕಲಿಸ್ಕೊಟ್ಟೆ ಇದ್ದೀವಿ. ಈಗ ಯಾಕೆ ಅಂತಾರೆ ಅಪ್ಪ ಅಮ್ಮ ಮಕ್ಕಳು ಯಾಕೆ ಜನ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಯಾರಪ್ಪ ಅತ್ಯಂತ ನಿಕಟವಾಗಿರ್ತಕ್ಕಂಥವ್ರು ಅಂತಂತಂದ್ರೆ ನಮ್ಮ ಕುಟುಂಬಸ್ಥರೇ ಯಾರೂ ಇಲ್ಲ. ನೀವು ನೋಡಿ ಅವ್ರು ವಾಟ್ಸಪ್ ಪೋಸ್ಟ್ ಸ್ಟೇಟಸ್ ಅಲ್ಲಿ ನೋಡಿ, ಆಮೇಲೆ ಇನ್ನು ಯಾರಿಗೂ ನಮಗೆ ಬರ್ತಾ ಇಲ್ಲ. ಅದ್ರಾಗೆಲ್ಲ ಯಾರೂ ನಮ್ಮ ಕುಟುಂಬ ಅಪ್ಪ ದೊಡ್ಡ ಚಿಕ್ಕಪ್ಪನ ಮಕ್ಕಳಾಗ್ಲಿ ನಮ್ಮ ಅತ್ತೆ ಮಾವದಿನ ಮಕ್ಕಳಾಗ್ಲಿ ಯಾರ್ದು ಇದರಲ್ಲ ಬರೀ ಫ್ರೆಂಡ್ಸ್ ಹೋಗ್ಬಿಟ್ಟು ಯಾರೂ ಇರೋದು. ನಮ್ಗೆ ಹತ್ರ ಆಗ್ತಿರೋನು ಯಾರಪ್ಪ ಇವತ್ತು ಅಂತಂದ್ರೆ ಫ್ರೆಂಡ್ಸ್ಗಳೇ ಹೊರತು ನಮ್ಮ ಕುಟುಂಬಸ್ಥರಲ್ಲ. ಅಲ್ಲ ಈ ಕುಟುಂಬವನ್ನು ನಮ್ಮ ಮಕ್ಕಳು ಗೊತ್ತಾಗಲಿ ಅಂತಕ್ಕಂಥದ್ದು ಈ ಕುಟುಂಬ ದಿನಾಚರಣೆಯನ್ನು ಆಚರಣೆ ಮಾಡ್ತದೆ. ಒಂದು ವಿಭಿನ್ನವಾಗಿರ್ತಕ್ಕಂಥ ಸ್ವಾಗತ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ನನಗಂತೂ ಭಾಳ ಖುಷಿ ಐತೆ ನಮ್ಮ ಮಕ್ಕಳು ವೇದಿಕೆ ಮೇಲೆ ಬಂದಂತಕ್ಕಂಥ. ನಿಮ್ಗೆ ಎಷ್ಟೈತೋ ಇಷ್ಟವಾಗ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಪ್ರತಿ ವಿದ್ಯಾರ್ಥಿಗಳು ಬಂದು ನಿಂತ್ಕೊಂತಿದ್ದಂಗೆನೆ ಒಂದು ವಚನ ಹೇಳಕ್ ಶುರು ಮಾಡಿದ್ರು. ಇವೆಲ್ಲ ಗಮನಿಸಿರ್ತೀನಿ, ಪ್ರತಿಯೊಂದು ವಚನದ ಅರ್ಥ ನಮ್ಮ ಮಕ್ಕಳು ತಿಳ್ಕಂತಾವ. ಇವತ್ ನನ್ಗೊಂದು ಏನಪ್ಪ ಖುಷಿ ಅಂತಂದ್ರೆ ಇಲ್ಲಿರ್ತಕ್ಕಂಥ 300 ಜನದಲ್ಲಿ ಒಂದು 150 ಜನ ಒಂದು ವಚನ ಹೇಳಿ ಅಂತಂದ್ರೆ ಆಗ್ತಾರೆ. ಇದಕ್ಕಿಂತ ಸಾರ್ಥಕವಾಗಿರ್ತಕ್ಕಂಥದ್ದು ಏನೈತೆ, ಆ ವಚನ ಹೇಳಕ್ ಪ್ರಾರಂಭ ಮಾಡೋದು ಅಂತಂತಂದ್ರೆ ಅದನ್ನು ನಡೆದ ಮುಂದಿನ ಭವಿಷ್ಯದ ಅದಂತ ನಡೀತಕ್ಕಂಥದ್ದು ಒಂದು ಹೆಜ್ಜೆ ಇಡೋದಕ್ಕೆ ನಾವು ಒಂದು ಹೆಜ್ಜೆ ಮುಂದಿಡ್ತೀವಿ. ನೋಡ್ತಾ ಇದ್ದೀವಿ. ಇಲ್ಲ ನಮ್ಮ ಹುಡುಗಿ ಒಬ್ಬಳು ಕನ್ನಡ ಕಾಕೊಂಡು ಅಲ್ಲಿ ನಿಂತವಳು, ಅವಳ ಹೆಸರು ನಮ್ಮ ಮರ್ತೆ, ಅವಳು ಏನವಳ ಹೆಸರು ಸ್ಮಿತಾ. ಅವಳು ಮಾಸ್ಟರ್ ಅವಳೇ ಇದ್ದೀವಿ ವೇದಿಕೆ ಮೇಲೆ. ನೋಡಿ ಯಾರನ್ನ ಒಬ್ರು ಓದಿದಾಗೆ ನಾವು ಒಬ್ಬಳು ಓಡ್ ಬರೋಳು. ಅವಳು ಓಡ್ ಬರೋದು, ಅವ್ರಿಗೂ ಸ್ವಾಗತ ಕೋರಿದ್ರು, ಜೈಲ್ ಲಕ್ಷ್ಮಿಗೂ ಸ್ವಾಗತ ಕೋರಿದ್ರು, ಎಂಬಮ್ಮನವ್ರಿಗೂ ಸ್ವಾಗತ ಕೋರಿದ್ರು. ಮತ್ತೆ ಏನನ್ನ ವ್ಯತ್ಯಾಸ ಆಯ್ತು ಅಂತಂತಂದ್ರೆ ಅವ್ರಿಗೆ ಏನಾಗಿದ್ದು ಬ್ಯಾಕ್ ಸಪೋರ್ಟಿವ್ ಆಗಿದ್ದು ವೇದಿಕೆ ಮುಂದಕ್ಕೆ ಬರೋಳು. ಅವ್ರು ಎಂಟನೇ ಕ್ಲಾಸಲ್ಲಿ ವೇದಿಕೆನೇ ಹತ್ತಿರಲಿಲ್ಲ, ಅದತ್ತಿದ್ದಲ್ಲ ವೇದಿಕೆನೇ ಹತ್ತಿರಲಿಲ್ಲ. ಅವ್ರು ಚೆನ್ನಾಗಿ ಓದ್ತಾಳು, ವೇದಿಕೆ ಮೇಲೆ ಬರೋಕೆ ಅದಕ್ಕಂತಿದ್ದೀವಿ. ಎಂಟನೇ ಕ್ಲಾಸಿಂದ ಶುರು ಮಾಡಕ್ ಶುರು ಮಾಡಿದ್ಮೇಲೆ ಇವ್ರು ಅವರೇನೇ ವ್ಯತ್ಯಾಸ ಮಾಡ್ತಾರೆ ಅಂದ ತಕ್ಷಣ ಧೈರ್ಯವಾಗಿ ವೇದಿಕೆಗೆ ಬಂದು ಧೈರ್ಯವಾಗಿ ಎಲ್ಲರ ಮುಂದೆ ನಿಂತ್ಕೊಂಡು ಮಾತನಾಡ್ತಕ್ಕಂಥ ಒಂದು ಶಕ್ತಿ ಅದನ್ನ ಕೊಟ್ಟೈತೆ ಅಂತಂದ್ರೆ ಈ ವೇದಿಕೆ ಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮಕ್ಕಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಯಾಕೆ ಅವಕಾಶವೇ ಇಲ್ಲ, ಮಕ್ಕಳಿಗೆ ಅವಕಾಶವೇ ಇಲ್ಲ, ಸಾಕಷ್ಟು ಅವಕಾಶಗಳಿದ್ದಾವೆ. ಅವಕಾಶಗಳನ್ನ ನಾವು ಯಾರನ್ನು ಕೂಡ ಸದ್ಬಳಸ್ಕೊಂತಕ್ಕಂಥದ್ದು ಆಗಲ್ಲ. ನೀವು ಗಂಡ್ಮಕ್ಳು ಯಾರು ಮುಂದಕ್ಕೆ ಬರಲ್ಲ, ಇವತ್ತು ಹೆಣ್ಮಕ್ಳು ಮುಂದಕ್ಕೆ ಬರ್ತದೆ. ಇವತ್ತು ದೇಶದ ವ್ಯವಸ್ಥೆಲಿ ಏನಾಗೈತಪ್ಪ ಅಂತಂತಂದ್ರೆ ಮುಂದಿನ 5 ವರ್ಷದಲ್ಲಿ ಎಲ್ಲದರಲ್ಲೂ 33% ದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ ಒಂದು ವ್ಯವಸ್ಥೆ ಇದೆ. ಹೆಣ್ಮಕ್ಳು ವಿಶೇಷವಾಗಿ ಎಲ್ಲದರಲ್ಲೂ ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥದ್ದನ್ನು ಆ ಒಂದು ಈ ವೇದಿಕೆ ಆಗಿರ್ತಕ್ಕಂಥದ್ದು ಇವತ್ತು ಇವೆಲ್ಲ ಪೋಷಕರು ಇವೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಕುಂತಿದ್ದಾಗ ಎಷ್ಟು ಜನ ಗಂಡ್ಮಕ್ಳಿದ್ರು, ಎಷ್ಟು ಜನ ಇದ್ರು? ನೀವೆಲ್ಲ ಒಂದು 55 ಜನ 40 ಜನ ಕುಂತಿದ್ರು. 50 ಜನದಲ್ಲಿ 10% ಗಂಡ್ಮಕ್ಳು ಇರಲಿಲ್ಲ, 50% 90% ಹೆಣ್ಮಕ್ಳು ತಾಯಿಯಂದಿರು ಪೂಜೆ ಮಾಡ್ತಾರೆ ವಿಶೇಷವಾಗಿರ್ತಕ್ಕಂಥ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಹೆಣ್ಮಕ್ಳಿಗೆ ನಾವು ಎಷ್ಟು ಕಲ್ಸ್ಕೊಡ್ತೀವೋ ಅಷ್ಟು ಸಮಾಜಕ್ಕೆ ಅವ್ರು ಕಲ್ಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹೆಣ್ಮಕ್ಳಿಗೆ ಎಷ್ಟೇ ಕಲ್ಸೋದು ಅವ್ರ ಅಪ್ಪನ ಅವ್ರ ಮಕ್ಕಳಿಗೂ ಹೇಳ್ಕೊಡಲ್ಲ, ಅವ್ನ ಹೆಂಡತಿಗೂ ಹೇಳ್ಕೊಡಲ್ಲ, ಅವನ್ ಕಲ್ತಿದ್ ಅಂತ ಹೇಳ್ತಾನೆ. ಹೆಣ್ಮಕ್ಳು ಹಂಗಲ್ಲ, ಎಲ್ಲವನ್ನೂ ಹೇಳ್ಕೊಡ್ತಕ್ಕಂಥ ಮನಸ್ಥಿತಿ ಆ ಭಾವನೆ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನಮ್ಮ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಸಂಸ್ಕಾರ ಆಚಾರ ವಿಚಾರ ಅಂತಕ್ಕಂಥ ತಿಳಿಬೇಕು. ಏನಿದ್ರೆ ವಿಶೇಷ ಅಂತಕ್ಕಂಥ ತಿಳಿದಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲ ನೋಡ್ತಾ ಇದ್ದೀಗ ಎಲ್ಲ 5 ದಿವಸಗಳ ವಿಶೇಷ ಓದ್ಬೇಕಾದ್ರೆ 5 ಜನದಲ್ಲಿ ಒಬ್ಳೆ ಒಬ್ಳೆ ಎದ್ಕೊಂಡೈತೆ. ಇದು ಗಮನಿಸಿದ್ರೆ ಏನು ಗೊತ್ತಿದ್ರು ಗಮನಿಸಿದ್ರ ಯಾರು ಲಾವಣಿ ಒಬ್ಳೆ ವೇದಿಕೆ ಮೇಲೆ ಎದುರ್ಕೊಂಡಿದ್ರು. ನಮ್ಮ ಹೆಣ್ಮಕ್ಳು ಮುಂದೆ ಇರ್ಬೋದು, ಇನ್ಯಾರು ಎದುರ್ಕೊಂಡಿಲ್ಲ ವೇದಿಕೆ ಮೇಲೆ ಹೇಳ್ಬೇಕಾದ್ರೆ. ಲಾವಣಿ ಹೆಚ್ಚಿಗೆ ವೇದಿಕೆನ ಬಳಸ್ಕೊಂಡಿಲ್ಲ, ಅದಕ್ಕೆ ವೇದಿಕೆ ಮೇಲೆ ಇಷ್ಟು 300 ಜನ ಮುಂದೆ ನಿಂತ್ಕೊಬೇಕು ಅಂತಂದ್ರೆ ಭಯ ಬಂತ ಅವಳಿಗೆ. ಹೇಳ್ಬೇಕಾದ್ರೆ ತೊತ್ತಾಯ್ತು, ಬಹಳ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಕಲಿತಾಳೆ,
ಅದು ಪೇಪರ್ ಇಟ್ಕೊಂಡಿರೋದನ್ನ ಓದಕ್ಕೆ ಎದುರ್ತಾಳೆ ಅಂತಂದ್ರೆ ಕಾರಣ ಏನು? ವೇದಿಕೆ ನಾವು ಸಂಪೂರ್ಣವಾಗಿ ಬಳಸ್ಕೊಂತ ಇಲ್ಲ ಅಂತಕ್ಕಂತ ಆ ಭಯದ ಮುಕ್ತವಾಗಬೇಕು ನಮ್ಮ ಮಕ್ಕಳು ಅಂತಕ್ಕಂತ ಉದ್ದೇಶಕ್ಕೆ ಈ ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ. ಈ ವೇದಿಕೆ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ನಮ್ಗೆ ರಾಷ್ಟ್ರ ಬ್ರಾಹ್ಮಣರವ್ರನ್ನ ನೋಡ್ತಕ್ಕಂಥ ಅವಕಾಶ ಆಯ್ತು. ನಮಗೆ ಶಾಶ್ವತವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಮಾಡಿರೋದು ಈ ಪ್ರಪಂಚದಲ್ಲಿ ಯಾರನ್ನ ಒಬ್ಬರವ್ರೆ ಅಂತಂತಂದ್ರೆ ನಮ್ಮ ಡೈರೆಕ್ಟರ್ ಒಬ್ಬರೇ ಇರ್ತಕ್ಕಂಥದ್ದು ಒಂದು ವಿಶೇಷ. ಯಾಕೆ ಅಂತಂತಂದ್ರೆ ಯಾರು ಇಡೀ ನಮ್ಮ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ ತಕ್ಷಣ ನಮ್ಮ ಭಕ್ತರಿ ಮಾಜಿ ಅಂತ ಬಂದ್ಬಿಡ್ತದೆ. ಇಲ್ಲಾಂದ್ರೆ ನಿಕಟಪೂರ್ವ ಒಂದು ವರ್ಷದ 5 ವರ್ಷದಿಂದ ಏನು ನಿಕಟಪೂರ್ವ. ಈ ಶಾಶ್ವತವಾಗಿ ಅವನು ಏನಪ್ಪ ಅಂತಂತಂದ್ರೆ ಅವ್ನು ಮಾಜಿ ಮುಖ್ಯಮಂತ್ರಿ. ಆದ್ರೆ ಇವಾಗ ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಪಾತ್ರ ಮಾಡಿರ್ತಕ್ಕಂತ ಮುಖ್ಯಮಂತ್ರಿ ಚಂದ್ರು ಅವರು ಶಾಶ್ವತವಾಗಿ ಮುಖ್ಯಮಂತ್ರಿನೇ ಬರುತ್ತೆ, ಅವರು ಇಲ್ಲಿವರೆಗೂ ಮಾಜಿ ಆಗ್ಲೇ ಇಲ್ಲ, ಮಾಜಿ ಆಗದೇ ಇಲ್ಲ. ಅಂತ ಶಕ್ತಿ ಯಾರಿದಪ್ಪ ಅಂದ್ರೆ ಒಬ್ರು ಡೈರೆಕ್ಟರ್ ಇದೆ. ಡೈರೆಕ್ಟರ್ ಮನಸ್ಸು ಏನ್ ಮಾಡಿದ್ರು ಬೇಕಾದ್ರೆ ಎಂತೆಂತ ಸಿನಿಮಾ ಬೇಕಾದ್ರೂ ಏನ್ ಮಾಡ್ತೀವಿ ನಾವು ಇವತ್ತು ನಿರ್ಮಾಣ ಮಾಡ್ರಿ ಅಂತ ಚಿತ್ರಕಥೆ ಬೇಕಾದ್ರೂ ಬರೀತೀವಿ. ಅವ್ರಿಗಿರೋ ಶಕ್ತಿ ನಮ್ಮ ತಾಯಿಂದಿರುವ ಅಷ್ಟೇ ಶಕ್ತಿ. ನಮ್ಮ ಮಕ್ಕಳನ್ನ ಸೂಪರ್ ಸ್ಟಾರ್ ಆಗಿ ಮಾಡ್ತಕ್ಕಂಥ ಶಕ್ತಿ ಯಾರಿದಪ್ಪ ಅಂತಂದ್ರೆ ಡೈರೆಕ್ಟ್ಗಿಂತ ಹೆಚ್ಚಿಗೆ ಸಾಮರ್ಥ್ಯ ಇರ್ತಕ್ಕಂಥ ಯಾರಿಗೆ ಇಲ್ಲಿರ್ತಕ್ಕಂಥ ಮಾತೆಯರಿಗೆ ಐತೆ. ಅದನ್ನ ಪ್ರತಿನಿತ್ಯ ನಮ್ಮ ಮಕ್ಕಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಟ್ಯೂನ್ ಮಾಡ್ಬೇಕು. ನಾವು ಟ್ಯೂನ್ ಮಾಡ್ಬೇಕು ಮತ್ತೆ ನಮಗೆ ಟ್ಯೂನ್ ಮಾಡ್ಬೇಕಾಗಿದ್ದಿರ್ಲಿಲ್ಲ ನಮ್ಮ ಕಾಲದಲ್ಲಿ. ನಮ್ಗಿದ್ದಿದ್ ಒಂದೇ ರೇಡಿಯೋ, ಆಕಾಶವಾಣಿ ಒಂದೇ ಇದ್ದಿದ್ದು ನಮ್ದು. ನಾವು ಹುಡುಗರಿದ್ದಾಗ ಅಲ್ವಾ ಸರ್, ನೀವಿದ್ದಾಗ ಹೋದ್ರೆ ಒಂದೇ ಚಾನಲ್ ಇದ್ದಿದ್ದು ಯಾವ್ದು ಚಂದನ ಒಂದೇ. ಅವಾಗ ಟ್ಯೂನ್ ಮಾಡೋದೇ ಇರಲಿಲ್ಲ, ಒಂದೇ ಒಂದು ಇದ್ ಕಟ್ಕೊಂಡ್ಬಿಟ್ಟಿದ್ರೆ ಸಾಕಾಗಿದೆ ಅಂತದ್ದು ಆಂಟನ. ಆಂಟನ ಬರ್ತಾರೆ ಅಳ್ಯಾಡ್ಸ ಅಳ್ಯಾಡ್ಸ ಅದನ್ನ ಸರಿ ಬರ್ದೇನೋ ಸರಿ ಬರ್ದಿಲ್ವನೋ ಮೇಲೆಗಡೆ ಒಬ್ಬಕ್ಕೂ ಬನ್ನು ಕೆಳಗಡೆ ಒಬ್ಬ ಕೇಳಿಸ್ತಾನೋ. ನಮ್ಗಿದ್ದಿದ್ದು ಯಾವ ಒಂದು ಹೆಚ್ಚಿಗೆ ಇರ್ಲೇ ಇರಲಿಲ್ಲ. ಇವತ್ತು ಎಷ್ಟೋ ಒಬ್ಬ ರೇಡಿಯೋದಲ್ಲಿ ಅಂತಂದ್ರೆ ಸಾವಿರಾರು 24 ಗಂಟೆ ರೇಡಿಯೋ ಬರ್ತದೆ. ನಮ್ಮ ಕಾಲದಲ್ಲಿ ಟೈಮಿಂಗ್ಸ್ ಅಷ್ಟೇ ಇದೆ. ಇವತ್ತು ಚಾನಲ್ ಎಷ್ಟವಪ್ಪ ಅಂತಂದ್ರೆ 1000ಕ್ಕೂ ಅಧಿಕವಾಗಿರ್ತಕ್ಕಂಥ ಚಾನಲ್ ಇದೆ. ಅದು ಫ್ರೀಕ್ವೆನ್ಸಿ ಒಂದೊಂದು ವೇವ್ಸ್ ವ್ಯತ್ಯಾಸ ಇದೆ. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದ್ದಪ್ಪ ಅಂತಂದ್ರೆ ಇವತ್ತು ಇವೆಲ್ಲ 4G ಮುಗಿತು, 5G ಬಂತು, ಈಗ 6G ಬರ್ತಾ ಇರ್ತಕ್ಕಂಥ ಕಾಲದಲ್ಲಿ ಈ ಎಲ್ಲ ಜಿಗಳು ಏನ್ ಮಾಡ್ತಾವೆ ಅಂತಂದ್ರೆ ನಮ್ಮ ಮಕ್ಕಳು ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕು. ಈ ವ್ಯವಸ್ಥೆ ಹಾಳಾಗಬಾರ್ದು ಅಂತಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು, ನಮ್ಮ ಮಕ್ಕಳನ್ನ ಆವಾಗವಾಗ ಟ್ಯೂನ್ ಮಾಡ್ತಾ ಇರ್ಬೇಕು. ನೀವು ಇದರಲ್ಲೇ ಇರು, 94 FM ಬಂದ್ರೆ ಇದು ಬರ್ತದೆ, 95 FM ಬಂದ್ರೆ ಇದು ಬರ್ತದೆ, 91 FM ಬಂದ್ರೆ ಇದು ಬರ್ತದೆ. ನೀವು ಯಾವ ಬೇಡ, ನಿನಗೆ ಬೇಕಾಗಿರೋ 10th class ಓದ್ತಾ ಇದ್ರೆ 10th classನೇ ನೀನು ಓದು, 9th class ಓದ್ತಿದ್ರೆ 9th class, 8th class ಓದ್ತಿದ್ರೆ 8th class. ಆದ್ರೆ ಸಮಾಜದಲ್ಲಿ ಏನೇನು ನಡೀತದೆ ಅಂತಕ್ಕಂಥದ್ದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿತ್ತು. ಅದು ಅವಶ್ಯಕವಾಗಿರ್ತಕ್ಕಂಥದ್ದು ಮಕ್ಕಳಿಗೆ. ಇಲ್ಲಿರ್ತಕ್ಕಂಥವ್ರು ಯಾರು ಸೋಂಬೇರಿ ಅಲ್ಲ, ತನ್ನದೇ ಆದಂಥ ಒಂದು ಅಪಾರವಾದಂಥ ಶಕ್ತಿ. ಏಕಪ್ಪ ಸೋಂಬೇರಿ ಆಗ್ತದೆ ಅಂತಂತಂದ್ರೆ ಆಸಕ್ತಿ ಇಲ್ಲದಾಗ ಸೋಂಬೇರಿ ಆಗ್ತದೆ. ಆಸಕ್ತಿ ಮೂಡಿಸ್ತಕ್ಕಂಥ ಕೆಲಸ ಯಾರಪ್ಪ ಜವಾಬ್ದಾರಿ ಅಂತಂತಂದ್ರೆ ಒಬ್ಬ ಶಿಕ್ಷಕನದು ಒಬ್ಬ ಪೋಷಕನು. ನಾವಿಬ್ಬರನ್ನ ನಿಭಾಯಿಸ್ಬಿಟ್ವಿ ಅಂತಂತಂದ್ರೆ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಹಿಂದೋಗ್ತಕ್ಕಂಥದ್ದು ಅನಿವಾರ್ಯವೇ ಇಲ್ಲ, ಅವಶ್ಯಕತೆನೂ ಇಲ್ಲ. ಅವ್ರು ಮುಂದುವರ್ತಕ್ಕಂಥ ಹೋಗ್ತಕ್ಕಂಥದ್ದಾಗ್ತದೆ. ಆ ಉದ್ದೇಶಕ್ಕೋಸ್ಕರ ಇವತ್ತಿನ ವೇದಿಕೆ ಅಂತಕ್ಕಂಥದ್ದು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಡೈರೆಕ್ಟರ್ ಸಾಹೇಬರು ಕತೆ ಒಳಗಡೆನೆ ಮಕ್ಕಳಿಗೆ ಒಂದು ವಿಭಿನ್ನವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥವ್ರು. ಜೊತೆಗೆ ಇಬ್ಬರು ನರ್ಸ್ ಬಂದು ನಮ್ಮ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದೀನಿ. ಇವತ್ತು ನರ್ಸ್ ಅಂದ್ರೆ ಮತ್ತೆಲ್ಲ ಏನಪ್ಪ ಅಂತಂದ್ರೆ ಇಂಜೆಕ್ಷನ್ ಕೊಡಕ್ ಮಾತ್ರ ಬೇಕಾಗಿತ್ತು. ಅವತ್ತು ಡಾಕ್ಟರ್ ಬರ್ಕೊಡೋರು ಇಂಜೆಕ್ಷನ್ ಹತ್ರ ಮೇಡಮ್ ನಿಧಾನಕ್ಕೆ ಹಾಕಿ ಆಮೇಲೆ ಉರಿ. ನಮ್ಮ ಮಕ್ಕಳೆಲ್ಲ ಹೊರ್ತಿರ್ತಾರೆ, ಮೇಡಮ್ ಬಂದಿದ್ರು ಚುಚ್ಚುಕೊಟ್ರಿ ಗೊತ್ತಲ್ಲ ಕೈ ನೋಡ್ತದೆ ಅಂತ. ಕೈ ಕೊಡ್ತಾರೆ, ನಮ್ಮ ಪ್ರತಿ ವರ್ಷ ನಮ್ಮ ಸ್ಕೂಲಲ್ಲಿ ಕೊಡ್ತಾರೆ. ಕೆಲವ್ರು ಇಂಜೆಕ್ಷನ್ ಕೊಡ್ತದೆ ನೋವೋದಿಲ್ಲ ಅಂತ ಹೇಳ್ತಾ ಇರ್ತಾರೆ, ಕೆಲವ್ರು ಕೊಟ್ಟರೆ ನೋವುತ್ತದೆ ಅಂತಕ್ಕಂಥದ್ದು. ಆದ್ರೆ ಸಾಹೇಬರು ಮಾತನಾಡ್ಬೇಕಾದ್ರೆ ನಮ್ಮ ಕೆಂಪಣ್ಣ ಮಾತನಾಡ್ಬೇಕಾದ್ರೆ ಇವತ್ತೆಲ್ಲ ಓದ ಮೇಲೆ ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ತಂದೆ ತಾಯಿಗಳು ನೋಡ್ತಕ್ಕಂಥವ್ರೇ ಇಲ್ಲ. ಇವತ್ತು ತಂದೆ ತಾಯಿಗಳು ವಯಸ್ಸಾದ್ಮೇಲೆ ಬೆಡ್ ರಿಡನ್ ಆದ್ರು ಅಂತಂತಂದ್ರೆ ನನಗೆ ಕೆಲಸ ಇದೆ, ಕೆಲಸ ಐತೆ, ಕೆಲ್ಸ್ಕೋಬೇಕು ಗಂಡನ್ ಕೇಳಿದ್ರೆ ಎಂತೆ ನೀನ್ ನೋಡ್ಕೊಳೆ ನಿಮ್ಮ ಮಾವನ್ನ ನಿಮ್ಮ ಮಾವ ನಿಮ್ಮ ಅತ್ತೆನ ಅಂತಂದ್ರೆ ನನಗೇನಿದ ಹೋಗ್ರಿ ನನ್ನ ಕೆಲಸ ಸೇವೆ ಮಾಡೋಕ್ಕಾಗಲ್ಲ. ಇವತ್ತು ಅತಿಯೇ ಜಗಳ ಇವತ್ತು ಮನೆಯಲ್ಲಿ ನನಗೆ ನಮಗಿದ ಅನುಭವ ಜಾಸ್ತಿ. ಯಾಕೆ ಅಂತಂದ್ರೆ ಬೆಳಗ್ಗೆ ದಿನ ನಮ್ಮ ಎಲ್ಲ ಪೂಜೆ ಪುನಸ್ಕಾರ ಅಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ಸೊಸೆ ಬಂದ್ಬಿಟ್ಟು, ಸ್ವಾಮೀಜಿ ನಮ್ಮ ಅತ್ತೆ ಕೊಂಚು ಚೆನ್ನಾಗಿ ಆಶೀರ್ವಾದ ಮಾಡಿ. ಏನ್ ಕಮ್ಮ ನನ್ನ ಮಾತೆ ಕೇಳಲ್ಲ, ನನ್ನ ಮಾತು ಕೇಳಕ್ಕೆ ಆಶೀರ್ವಾದ ಮಾಡಿ. ಅವ್ರ ಅತ್ತೆ ಬಂದು ಏನ ಒಳ್ಳೆ ಹುಡುಗಿ ಓದವಳೆ ಅಂತ ಮದುವೆ ಮಾಡ್ಕೊಂಬಿಟ್ಟ
ನಾ ಮಾತೇ ಕೇಳಲ್ಲ, ಅವ್ರು ಕೊಂಚ ಆಶೀರ್ವಾದ ಮಾಡಿ ನನ್ನ ಮಾತು ಕೇಳಂಗ್ ಮಾಡಿ ಆಶೀರ್ವಾದ ಮಾಡಿ, ಹಿಂಗೆ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಯಾಕಿದ್ರ ವ್ಯವಸ್ಥೆ ಯಾಕಾಯ್ತಪ್ಪ ಅಂತಂದ್ರೆ, ನಮ್ಮೆಲ್ಲರ ಶಿಕ್ಷಕರು ಮತ್ತೆ ಪೋಷಕರ ವ್ಯತ್ಯಾಸದ ಕಾರಣ ಆಗ್ತದೆ. ಯಾಕೆ ಅಂತಂದ್ರೆ, ನಾವು ಯಾರನ್ನು ಮಕ್ಕಳಿಗೆ ಕೆಲಸ ಮಾಡೋದು ಹೇಳ್ಕೊಡಿಸ್ತಾ ಇದ್ದೀವಿ. ನಿಮ್ಮೊಂದು ದಯವಿಟ್ಟು ನಾನು ನಿಮ್ಗೆಲ್ಲ ಕೇಳ್ಕಂತಿದ್ರಮ್ಮ, ಇಲ್ಲೆಲ್ಲ ಹೆಚ್ಚಿಗೆ ನಮ್ಮ ಪೋಷಕರು ಬಂದವ್ರೆ, ಓದೋದ್ರ ಜೊತೆಗೆ ಅವ್ರು ಕಸ ಗುಡ್ಸೋದು ಕಲಿಸ್ಲೇಬೇಕು. ಪಾತ್ರೆ ತೊಳೆಯೋದು ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಪಾತ್ರೆ ತೊಳೆಯೋದು ಕಲಿಸ್ಲೇಬೇಕು. ಟಾಯ್ಲೆಟ್ ರೂಮ್ ತೊಳೆಯೋದು ಮಾತ್ರ ತಪ್ಪಿಸ್ತಾನೆ, ನೀವು ತೊಳಸ್ಬೇಕು. ನೋಡಿ ಅಸಹ್ಯ ಮಾಡ್ಕಂತವ್ರು ನಮ್ಮ ಮಕ್ಕಳು, ಅಯ್ಯೋ ಥೂ ಅಂತವ್ರು. ಯಾಕೆ ಹಂಗಂದ್ರೆ ನಿಮ್ಮ ಅಮ್ಮ ಮಾಡ್ಬೋದು, ನೀವು ಮಾಡಂಗಿಲ್ವಾ? ಅಂದ್ರೆ ಕೆಲಸದ ಮೇಲೆ ಕೀಳರಿಮೆ ಹೋಗ್ಬೇಕು. ಆ ಕೀಳರಿಮೆ ಹೋದಾಗ ಏನಾಗ್ತದಪ್ಪ ಅಂತಂತಂದ್ರೆ, ಮಾನಸಿಕ ಪರಿವರ್ತನೆ ಆಗ್ತದೆ. ಎಲ್ಲಿ ಬರುವ ಕೀಳರಿಮೆ ಇರ್ತದೋ ಅವ್ರು ಯಾವುದೇ ಕಾರಣಕ್ಕೂ ಪರಿವರ್ತನೆ ಆಗ್ತಕ್ಕಂಥದ್ದು ಕೆಲಸ ಆಗಲ್ಲ. ಕಾಫಿ ಟೀ ಯಾರನ್ನ ಕಾಫಿ ಟೀ ಕುಡಿದ್ರದ್ದು ತಟ್ಟೆ ಲೋಟ ಎತ್ತಿಸ್ಬೇಕು, ತಟ್ಟೆ ಲೋಟ ತೊಳಸ್ಬೇಕು. ಅವಾಗ ಏನಾಗ್ತದಪ್ಪ ಅಂತಂದ್ರೆ, ಅದು ಕೂಡ ಶಿಕ್ಷಣನೇ, ಅದು ಕೂಡ ಶಿಕ್ಷಣನೇ. ನಾವೆಲ್ಲ ಯಾಕಪ್ಪ ಫೇಲ್ ಆಗ್ತಾ ಇದ್ದೀವಿ ಅಂತಂತಂದ್ರೆ, ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಾಧಾರಿತವನ್ನ ಶಿಕ್ಷಣವನ್ನು ಕೊಡೋದ್ರಲ್ಲಿ ಫೇಲ್ ಆಗಿರೋದ್ರಿಂದ ನಮ್ಮ ಫಲಿತಾಂಶ ಇದಾಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವೆಲ್ಲ ಸಮಾಜದಲ್ಲಿ ನೋಡ್ತಿರ್ತಕ್ಕಂಥ ವ್ಯಾಪ್ತಿ ಬಂದಿದೆ. ಅದಕ್ಕೋಸ್ಕರ ಮಕ್ಕಳ ಬೆಳವಣಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸಂಸ್ಥೆಯಿಂದ ನಿಮ್ಮ ಕಡೆಯಿಂದ ಆದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಇವತ್ತು ನಮಗೆ ಎಲ್ಲ ದಿನಾಚರಣೆಯನ್ನು ಕೂಡ ಆಚರಣೆ ಇವತ್ತು ಒಂದು ವಿಶೇಷವಾಗಿ ಇಟ್ಕೊಂಡಿದ್ವಿ, ಕುಟುಂಬ ದಿನ ಅಂತ ಮಾಡಬೇಕು ಅಂತ ಸರ್. ಒಂದು 7-8 ಜನ 100 ವರ್ಷದ ಮೇಲಿನ ಅಜ್ಜಿದಿನ ಹುಡುಕಿದ್ದೆ, ನಾನು ಅಜ್ಜಿದಿನ ಹುಡುಕಿದ್ದೆ. ಇವತ್ತು ಕುಟುಂಬ ದಿನಾಚರಣೆ ಇತ್ತಲ್ಲ, ಫ್ಯಾಮಿಲಿ ಡೇ, ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲಿ ಅಂತಕ್ಕಂಥದ್ದು, ಅವನ್ನ ಕರೆಸ್ಬೇಕು 10 ಜನ. ಆ ಕುಟುಂಬ ಪೂರ್ತಿ ಕರೆಸ್ಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೆ. ಬರೀ ಅಜ್ಜಿದಿನ ಕರೆಸ್ಬಿಟ್ರೆ ಆ ಕುಟುಂಬ ಪೂರ್ತಿ ಆಗಲ್ಲ. ಯಾರೆಲ್ಲ ಒಂದು ಕುಟುಂಬದವರನ್ನ ಬಂದ್ರೆ ನನಗೆ ಬಹಳ ಖುಷಿಯಾಗಿತ್ತು. ಆದ್ರೆ ಎಲ್ಲ ಸ್ವಾಮೀಜಿ ನಮಗೆ ಕೆಲಸ ಒತ್ತಡ, ನಾವು ಖಂಡಿತ ಬರೋಕ್ಕಾಗಲ್ಲ, ಇನ್ನೊಂದ್ಸತಿ ನಾವು ಯಾವತ್ತನ್ನ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಸಿಗಲ್ಲ. ನಾವೀಗ 75 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದಾಗ 75 ವರ್ಷ ದಾಟಿರತಕ್ಕಂಥ ಅಜಿತಾನಂದ ಕರ್ಕೊಂಡು ಬಂದಿದ್ದಾಗ ಇಡೀ ನಮ್ಮ ಕ್ಯಾಂಪಸ್ ಎಲ್ಲ ಹೇಳಿದ್ಗೆ ಒಂದು 50 ಜನ ಬಂದಿದ್ದ ಅಷ್ಟೇ, 50 ಜನ 60 ಜನ ಬಂದಿದ್ವಿ. ಅಟ್ಲೀಸ್ಟ್ ನಾವು ಒಂದು 75 ಜನ ಬರ್ತಾರೆ ಅನ್ಕೊಂಡಿದ್ವಿ. ಅಜಿತ್ ಆಗ್ತಿಲ್ಲ, ಇಲ್ಲ ಅವರೇ ಎಲ್ಲ ಹಳ್ಳಿ ಕಡೆ ಅಲ್ಲಿ ಇರೋದ್ರಿಂದ ನೋಡ್ತಕ್ಕಂಥದ್ದು ಅವಕಾಶ ಇಲ್ಲ. 70 ವರ್ಷ 60 ವರ್ಷದವ್ರು ನೋಡಿದ್ದೀವಿ, 100 ವರ್ಷ ದಾಟಿರ್ತಕ್ಕಂಥದ್ದು ನಾವು ಬಹುತೇಕ ನೋಡಿಲ್ಲ. ಅದೊಂದು ಬಹಳ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ನೋಡಿದ್ವಿ. ಆದ್ರೆ ಸಾಧ್ಯ ಆಗಿಲ್ಲ. ಮುಂದಿನ ದಿವಸ ಆ ಕಾರ್ಯಕ್ರಮ ಯಶಸ್ಸು ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ, ವಿಶೇಷವಾಗಿ ನಮ್ಮ ತಾಯಂದಿರಿಗೆ ಬಂದಿರತಕ್ಕಂಥ ಎಲ್ಲ ತಾಯಂದಿರಿಗೆ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ. ಯಾಕೆ ಅಂತಂತಂದ್ರೆ, ನೀವೆಲ್ಲ ಶ್ರಮ ಚೀವಿ, ನೀವು ಒಂದ್ ನಿಮಿಷ ಸೊನ್ನೆ ಕೊಟ್ಟಿರೋರಲ್ಲ, ನೀವು ಒಂದ್ ನಿಮಿಷ ಕೊಟ್ಟಿರೋದಿಲ್ಲ ಸೊನ್ನೆ ಬಾನವಾರ ಬಂದು ನಿಮ್ಮ ಕಡೆ ಕೆಲಸ ಮಾಡ್ಕೊಂಡು ನನಗೆ ಹೇಳ್ಬಿಡಕ್ಕೆ ಅಂತ ಹೇಳ್ತಾರೆ ನಿಮ್ಮ ಯಜಮಾನ್ರ. ಆದ್ರೆ ನೀವು ಒಂದ್ ದಿವಸ ನೀವೇನಾರ ರಜಾ ಕೊಟ್ರೆ ಮಾತಿಗಿಂತ ಏನಾದ್ರು ಇರ್ತದ ಅಷ್ಟು. ನೀವು ನಾವ್ ಯಾರಿಗೆ ಕೈ ಮುಗಿಬೇಕಪ್ಪ ಅಂತಂದ್ರೆ, ಮೊದಲು ಗಂಡ ಹೆಂಡತಿ ನಿಂತಿದ್ರೆ ತಾಯಿಗೆ ಮೊದಲು ನಮಸ್ಕಾರ ಹಾಕ್ಬೇಕು. ಇದೇ ಕಣಮ್ಮ ನಮ್ಮ ಸಾಕೋಳು ಸಲಗೋಳು ನಮ್ಮಪ್ಪ ಅವ್ರದ್ದು ಸೇವೆ ಇತ್ತು ಇಲ್ಲ ಅಂತ ಅಲ್ಲ, ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಹೆಣ್ಮಕ್ಳು ಇವೆಲ್ಲ ಸಮಯವನ್ನ ಎಲ್ಲ ಕೆಲಸಗಳನ್ನ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿರ್ತಕ್ಕಂಥ ದೃಷ್ಟಿಯಿಂದ ತಾಂಬೂರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಗಳು ಭಾಗವಹಿಸತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳೇ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮವನ್ನ ನಿರ್ವಹಿಸಿರ್ತಕ್ಕಂಥ 10ನೇ ತರಗತಿ ಎ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ, ನಮ್ಮೆಲ್ಲರಿಗೂ ಇವತ್ತು ನಾವು